ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವನ್ ಹೊಸ ವರ್ಷ ಯುಗಾದಿ ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ತರತಕ್ಕಂಥದ್ದು ಹಾಗಾಗಿ ಇವೆಲ್ಲವೂ ಸಹ ಸಹಜವಾಗಿ ನಮಗೆ ಸಾಗಬೇಕು ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಸಹ ಸಂತೋಷವಾಗಿರಬೇಕು ಅಂತಂದರೆ ನವಗ್ರಹಗಳು ಬಹಳ ಮುಖ್ಯವಾದಂಥದ್ದು ಹಣೆ ಬರಹ ಬ್ರಹ್ಮನ ಸ್ವಾಧೀನವಾದರೆ ನಮ್ಮ ದೇಹ ನವಗ್ರಹಗಳ ಸ್ವಾಧೀನ ಹಾಗಾಗಿ ಇದರಲ್ಲಿ ಪರಿವರ್ತನೆಗಳನ್ನು ನಾವು ಕಾಣಬೇಕು ಆದರೆ ವರ್ಷ ಭವಿಷ್ಯ ನೋಡಲೇಬೇಕು ಹಾಗೆ ಈ ದಿನದ ವಿಶೇಷವಾಗಿರತಕ್ಕಂತಹ ವರ್ಷ ಭವಿಷ್ಯ ಯುಗಾದಿಯ ಪೂರ್ಣ ವರ್ಷ ನಿಮಗೆ ಸುಖ ಸಂತೋಷ ನೆಮ್ಮದಿ ಕೊಡಬೇಕಾದರೆ ನಿಮ್ಮ ರಾಶಿಯಲ್ಲಿ ಯಾವ ಗ್ರಹಗಳು ಯಾವ ಯಾವ ಭಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಎಂಬತಕ್ಕಂಥದ್ರ ಮೇಲೆ ನಿಮ್ಮ ಜೀವನ ನಿಂತಿರುತ್ತೆ ಹೌದು ಹಾಗೆ ಧನು ರಾಶಿಯವರಿಗೆ ವಿಶೇಷವಾದಂತಹ ಪರಿವರ್ತನೆ ಕಾಣುವಂತಹ ಸಂಭವ ಇದೆ ಹಾಗೆ ಅಡಚಣೆಯು ಸಹ ಭಾಳಷ್ಟು ಇದೆ ಮೂಲ ನಕ್ಷತ್ರ ಹಾಗೂ ಪೂರ್ವಾಷಾಢ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ ಈ ಮೂರು ನಕ್ಷತ್ರದವರಿಗೆ ಭಾನುವಾರ ಮಂಗಳವಾರ ಗುರುವಾರ ಶುಭವಾರ ಆಗಿರ್ತಕ್ಕಂಥದ್ದು ಹವಳ ಮಾಣಿಕ್ಯ ಪುಷ್ಯ ನೀಲ ಶುಭರತ್ನಗಳು ಕೆಂಪು ಕಪ್ಪು ಕೇಸರಿ ತಾಮ್ರ ಇವು ಶ್ರೇಷ್ಠ ಬಣ್ಣವಾಗಿರ್ತಕ್ಕಂಥದ್ದು ವರ್ಷ ಪೂರ್ತಿ ಶನಿ ಅಶುಭದಾಯಕನಾಗಿದ್ದಾನೆ ನಿಮ್ಮ ಪ್ರತಿ ಕೆಲಸ ಕಾರ್ಯದಲ್ಲೂ ಸಹ ನಿಮಗೆ ಒಂದು ಕೊಂಕಿಟ್ಟಿರ್ತಾನೆ ವರ್ಷದ ಅಂತ್ಯದಲ್ಲಿ ನಿಮಗೆ ಗುರು ಬರತಕ್ಕಂಥ ಸಾಧ್ಯತೆ ಇವೆರಡರ ನಡುವೆ ಏನಿದೆ ನಿಮ್ಮ ಜೀವನ ಪ್ರಥಮದಲ್ಲಿ ಶನಿ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಶ್ವರಾಂತ್ಯಕ್ಕೆ ತಂದಿಡ್ತಾನೆ ಯಾವ್ಯಾವ ರೀತಿಯಲ್ಲಿ ನೋಡಿ ವಿಶೇಷವಾಗಿ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಬಂಧು ಮಿತ್ರರಲ್ಲಿ ಅವಮಾನ ವಿರೋಧಿಗಳು ಕೋರ್ಟ್ ಕಚೇರಿಗಳು ಹಾಗೂ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಕಾರಗೃಹ ಆಗ್ತಕ್ಕಂಥದ್ದು ಗಂಡ ಹೆಂಡತಿ ಕಿರಿಕಿರಿ ಮಕ್ಕಳು ಗಂಡ ಹೆಂಡತಿ ಕಿರಿಕಿರಿ ತಂದೆ ತಾಯಿಯನ್ನು ಬಿಟ್ಟು ಮಕ್ಕಳು ದೂರ ಹೋಗತಕ್ಕಂಥದ್ದು ಗಂಡ ಹೆಂಡತಿಯು ಸಹ ದೂರ ಹೋಗತಕ್ಕಂಥದ್ದು ಮನೆ ಛಿದ್ರ ಆಗತಕ್ಕಂಥ ಸಂಭವಗಳು ದಯಮಾಡಿ ನಾವು ಹೇಳ್ತಕ್ಕಂಥದ್ದೇನೆಂದರೆ ಇವು ನಡೆಸತಕ್ಕಂಥದ್ದು ಶನಿಶ್ಚರ ಪರಮಾತ್ಮನೇ ಆಗಿದ್ದರೂ ನಮ್ಮ ಮನಸ್ಸು ನಮ್ಮ ಜ್ಞಾನ ಇವು ಗುರುವಿನ ಸ್ವಾಧೀನದಲ್ಲಿರುತ್ತೆ ಹಾಗಾಗಿ ಗುರುವಿನ ಆರಾಧನೆ ತಪ್ಪದೆ ಮಾಡಿ ಗುರು ಆರಾಧನೆ ಎಲ್ಲಿ ಇರೋದಿಲ್ಲ ಅಲ್ಲಿ ಶನಿ ಪ್ರವೇಶನ ಆಗ್ತಾನೆ ನಿಮ್ಮ ಜೀವನದಲ್ಲಿ ಗುರು ಅಂತ್ಯದಲ್ಲಿ ಬರತಕ್ಕಂಥವನು ಆ ದೃಷ್ಟಿ ಈಗಲೇ ನಿಮ್ಮ ಮೇಲೆ ಬೆಳಬೇಕು ಅಂತಂದರೆ ದಯಮಾಡಿ ಗುರು ಆರಾಧನೆ ಮಾಡಿ ನಿಮ್ಮ ಜೀವನಕ್ಕೆ ಗುರು ಪ್ರವೇಶ ಆಗ್ತಕ್ಕಂಥದ್ದು ಹತ್ತು ಹನ್ನೊಂದನೇ ತಿಂಗಳಿನಲ್ಲಿ ಗುರು ಪ್ರವೇಶನಾಗ್ತಾನೆ ನವೆಂಬರಲ್ಲಿ ಗುರು ಪ್ರವೇಶ ಆಗಬೇಕು ಅಂತಂದರೆ ಗುರುವಿನ ಅನುಗ್ರಹ ನಿಮಗೆ ಬೇಕು ಅಂತಂದರೆ ನೀವು ತಪ್ಪದೆ ಗುರು ಶಾಂತಿ ಮಾಡಿ ಗುರು ಹಿರಿಯರನ್ನು ಸೇವೆ ಮಾಡಿ ಸಾಯಿ ಸಾಯಿಬಾಬಾ ಮಂದಿರದಲ್ಲಿ ಕೆಲವು ಪೂಜೆ ಪುನಸ್ಕಾರಗಳನ್ನು ಮಾಡಿ ಗುರು ರಾಘವೇಂದ್ರನ ಸನ್ನಿಧಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಹಾಗೆ ಶಿವನ ಸನ್ನಿಧಿಯಲ್ಲಿ ಬಿಲ್ವಾರ್ಚನೆ ರುದ್ರಾಭಿಷೇಕ ತಪ್ಪದೆ ಮಾಡಿ ಇವೆಲ್ಲ ಮಾಡೋದ್ರಿಂದ ಗುರುವಿನಿಂದ ಸಿಗತಕ್ಕಂಥ ಪ್ರತಿಫಲಗಳು ಯಾವುದು ಗೊತ್ತಾ ಹಣಕಾಸಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಮೃದ್ಧಿ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗತಕ್ಕಂಥದ್ದು ಮದುವೆ ಕಾರ್ಯ ಕಲ್ಯಾಣಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಹೊಸ ಚೈತನ್ಯ ನಿಮ್ಮ ಜೀವನದಲ್ಲಿ ವಸಂತ ಮಾಸವಾಗಿ ಮುಂದುವರಿಯುವಂಥ ಸಾಧ್ಯತೆ ಇವೆಲ್ಲವೂ ನಿಮಗೆ ಸಿಗಬೇಕು ಅಂತಂದರೆ ದಯಮಾಡಿ ಶನಿ ದೃಷ್ಟಿಯಿಂದ ನೀವು ದೂರ ಹೋಗಬೇಕು ಅಂತಂದರೆ ಶನಿ ಶಾಂತಿಯೂ ಮಾಡಿ ಗುರುಶಾಂತಿಯೂ ಮಾಡಿ ತಪ್ಪದೆ ಮಾಡಬೇಕು ಧನುರ್ ರಾಶಿಯವರು ತುಂಬ ಎಚ್ಚರವಾಗಿರಬೇಕು ಹಾಗೆ ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರ ಉತ್ತರಾಷಾಢ ನಕ್ಷತ್ರಕ್ಕೂ ಸಹ ಬರುತ್ತೆ ನೋಡಿ ವಿಶೇಷವಾಗಿ ಬುಧವಾರ ಶುಕ್ರವಾರ ಶನಿವಾರ ಇವರಿಗೆ ಶುಭವಾರ ವಜ್ರ ಪಚ್ಚೆ ನೀಲ ಶುಭ ಹರಳುಗಳು ನೀಲ ಹಸಿರು ಹಳದಿ ಶುಭ ಬಣ್ಣಗಳು ಹಾಗೆ ವರ್ಷ ಪೂರ್ತಿ ಶನಿ ಅಶುಭದಾಯಕನಾಗಿರೋದರಿಂದ ಈ ಮಕರ ರಾಶಿಯವರಿಗೂ ಸಹ ಸ್ವಲ್ಪ ಸಾಧಾರಣವಾದ ಬೆಳವಣಿಗೆ ಸಾಧಾರಣವಾದಂತಹ ಸ್ಥಾನಮಾನ ಎಲ್ಲವೂ ಸಿಗತಕ್ಕಂಥ ಸಾಧ್ಯತೆ ಇದೆ ನೀವೇ ಎಕ್ಸ್ಪೆಕ್ಟ್ ಮಾಡ್ತೀರಿ ಆ ಎಕ್ಸ್ಪೆಕ್ಟ್ ನಿಮ್ಮ ಕೈನ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ನಿಮ್ಮ ಧೈರ್ಯ ನಿಮ್ಮ ಮನೋಧೈರ್ಯ ನಿಮ್ಮ ಜ್ಞಾನ ಇವೆಲ್ಲವನ್ನ ಶ್ವರ ಮಾಡ್ತಾನೆ ಬೆಳಗ್ಗೆ ಕೆಲಸ ಕಾರ್ಯಕ್ಕೆ ಹೊರಡಬೇಕಾದ್ರೆ ಅಡ್ಡಿ ಆತಂಕ ಕಿರಿಕಿರಿ ಗೊಂದಲಗಳು ಪ್ರಾರಂಭಿಸ್ತಾನೆ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಸತ್ಯ ಇದು ಜನರ ಜೀವನದಲ್ಲಿ ನಡೀತಾ ಇರತಕ್ಕಂಥದ್ದು ನಡೆಯುವಂಥದ್ದು ನಾವು ಹೇಳ್ತಾ ಹೇಳ್ತಾಯಿದ್ದೇವೆ ಯಾಕಂತಂದರೆ ಶನಿ ಅಶುಭದಾಯಕನಾದಾಗ ಹೆತ್ತ ತಾಯಿ ತಂದೆಯೇ ವಿರೋಧಿಗಳಾಗ್ತಾರೆ ಹೊಟ್ಟೆಲ್ಲಿ ಒಂದೇ ಹೊಟ್ಟೆಲಿ ಹುಟ್ಟಿದ ಅಣ್ಣ ತಮ್ಮಂದಿರು ದೂರ ಆಗ್ತಾರೆ ನಿಮ್ಮ ಜೀವನ ನಶ್ವರ ಹಂತಕ್ಕೆ ತಂದು ನಿಲ್ಲಿಸುತ್ತೆ ಯಾಕೆ ಇವೆಲ್ಲ ಆಗುತ್ತೆ ನವಗ್ರಹಗಳ ಪ್ರಭಾವ ಅದರಲ್ಲೂ ಶನಿಶ್ಚರನ ಪ್ರಭಾವ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಗುರು ಪ್ರವೇಶ ಆಗುವಷ್ಟರಲ್ಲಿ ನೀವು ಶನಿಯನ್ನು ಶಾಂತಿ ಮಾಡಿ ಫಸ್ಟ್ ಹೋಗಿ ಶನೀಶ್ವರ ದೇವಸ್ಥಾನದಲ್ಲಿ ಎಳ್ಳು ದಾನ ಕೊಡಿ ಕಪ್ಪು ಬಟ್ಟೆ ಸ್ವಾಮಿಗೆ ದಾನವಾಗಿ ಕೊಡಿ ಹಾಗೆ ಎಳ್ಳು ಎಣ್ಣೆಯನ್ನು ಸ್ವಾಮಿಗೆ ದೀಪ ಹಚ್ಚಲಿಕ್ಕೆ ಕೊಡಿ ಪವಿತ್ರವಾದಂಥ ಪರಿಹಾರ ಇದು ಎಳ್ಳು ಹಾಗೂ ಎಳ್ಳಿನ ದೀಪವನ್ನು ಸ್ವಾಮಿ ಮುಂದೆ ಸುಡಬೇಡಿ ಭಾರಿ ಸಂಕಷ್ಟ ಗುರಿ ಆಗ್ತಿರಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಇವೆಲ್ಲವೂ ಸಹ ಹಾಗೆ ಗುರು ನಿಮ್ಮ ಜೀವನಕ್ಕೆ ಪ್ರವೇಶ ಆಗುವುದಕ್ಕಿಂತ ಮುಂಚಿತವಾಗಿ ಶನಿ ಎಲ್ಲವನ್ನು ನಶ್ವರ ಮಾಡಿರ್ತಾನೆ ಅದೇ ಗುರು ಬಂದು ಎಲ್ಲವನ್ನು ನಿಮ್ಮ ಪಾಲಿಗೆ ದಯಪಾಲಿಸ್ತಾನೆ ಇದು ಗುರುವಿನ ಕೆಲಸ ಅದು ಶನಿ ಕೆಲಸ ಹಾಗಾಗಿ ಶನಿ ನಿಮ್ಮ ಕಾರ್ಯವೈಖಾರ್ಯದಲ್ಲಿ ಬಂದು ಹೋಗುವಷ್ಟು ದಿನ ಸಾಲ ಬಾಧೆ ವ್ಯವಹಾರ ನಷ್ಟ ಕೆಲಸ ಕಾರ್ಯದ ತೊಂದರೆ ಆರೋಗ್ಯ ನಷ್ಟ ಕೈ ಕಾಲು ಮುರುಕೊಳ್ಳುವಂಥದ್ದು ಅವಮಾನ ಅಪಮಾನ ಅಪ್ರಚಾರ ಇವೆಲ್ಲ ಶನಿ ತತ್ವ ಇದೆಲ್ಲ ಅನುಭವಿಸೋದಕ್ಕಿಂತ ಮುಂಚೆ ದಯಮಾಡಿ ನೀವುಗಳು ಶನಿಶ್ಚರನ ಶಾಂತಿ ಮಾಡಿ ದೈವದ ಮೊರೆ ಹೋಗಿ ದೈವ ಪೂಜೆ ಪುರಸ್ಕಾರಗಳನ್ನು ಮಾಡಿ ಪರಿವರ್ತನೆ ಹೊಂದ್ತೀರ ಹಾಗಾಗಿ ಈ ವಿಧಾನವನ್ನು ತಪ್ಪದೇ ಮಾಡಿ ಗುರು ವರ್ಷದ ಅಂತ್ಯದಲ್ಲಿ ಬಂದು ನಿಮಗೆ ಧನ ಧಾನ್ಯ ಸಂಪತ್ತು ಸಮೃದ್ಧಿ ಕೊಡತಕ್ಕಂಥವನಿದ್ದಾನೆ ಚಿಂತೆ ಮಾಡಬೇಡಿ ಶನಿಶಾಂತಿ ಗುರು ಶಾಂತಿ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಕೆಲವೊಂದಷ್ಟು ಮಾತುಗಳು ಹಾಗೂ ಕೆಲವು ಧಾಟಿಗಳು ನಿಮಗೆ ಖಾರವಾಗಿ ಅನ್ನಿಸ್ಬಹುದು ಬಟ್ ನಾವು ಹೇಳ್ತಕ್ಕಂಥದ್ದು ಸತ್ಯವಿರುತ್ತೆ ದಯಮಾಡಿ ಅರ್ಥ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ